ಇವತ್ತಿನ ಮಾಹಿತಿ ಕೇಂದ್ರದಲ್ಲಿ ಅನೇಕ ಸೌಲಭ್ಯಗಳನ್ನು ಜನಗಳಿಗೆ ಕೊಡ್ತೇವೆ. ಕೇವಲ ಮಾಹಿತಿ ಕೇಂದ್ರ ಮಾತ್ರ ಅಲ್ಲ, ಸೇವಾ ಕೇಂದ್ರವೂ ಕೂಡ. ಪಾನ್ ಕಾರ್ಡ್ ಅನ್ನು ಉಚಿತವಾಗಿ ಮಾಡಿಕೊಡ್ತೇವೆ, ರೇಷನ್ ಕಾರ್ಡ್ ಅನ್ನು ಮಾಡಿಕೊಡ್ತೇವೆ, ವಿಧವಾ ವೇತನವನ್ನು ಮಾಡಿಕೊಡ್ತೇವೆ, ಸ್ಕಾಲರ್ಶಿಪ್ ಗಳಿಗೆ ಅರ್ಜಿಗಳನ್ನು ಸಲ್ಲಿಸುತ್ತೇವೆ. ಈ ರೀತಿಯ ಸೇವಾ ಕೇಂದ್ರ ಇದು ಬಹುಶಃ ಆರನೇ ಸೇವಾ ಕೇಂದ್ರ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಸರ್ಕಾರಗಳು ಮಾಡಬೇಕಾಗಿದ್ದಂತಹ ಕೆಲಸ ಇದು, ಶಾಸಕರುಗಳು ಮಾಡಬೇಕಾಗಿದ್ದಂತಹ ಕೆಲಸ. ಶಾಸಕರು ವಿಫಲರಾದಾಗ, ಸರ್ಕಾರಗಳು ವಿಫಲರಾದಾಗ ರಾಜಕೀಯ ಪಕ್ಷಗಳು ಈ ಕೆಲಸವನ್ನು ಮಾಡುತ್ತೆ. ಆದ್ರೆ ಯಾವ ರಾಜಕೀಯ ಪಕ್ಷ ಮಾಡ್ತು? ಕಾಂಗ್ರೆಸ್ ಮಾಡ್ದ, ಬಿಜೆಪಿ ಮಾಡ್ದ, ಅಲ್ಲ ಜನತಾ ದಳ ಮಾಡ್ದ. ಜನಪರ ಚಳುವಳಿಯಲ್ಲಿ ಸಕ್ರಿಯವಾಗಿರುವಂತಹ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾನೇ ಇವತ್ತು ಮೂಲೆ ಮೂಲೆಯಲ್ಲಿ ಸೇವಾ ಕೇಂದ್ರಗಳನ್ನು ತೆಗೆದು ಸಾಧ್ಯವಾಗಿದೆ. ಇದು ಈ ಪಕ್ಷದ ಹೆಮ್ಮೆ. ಅದಕ್ಕಾಗಿ ಒಂದು ಹೆಮ್ಮೆಯ ಕಾರ್ಯಕರ್ತ ಅಂತ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಹೆಮ್ಮೆಯ ಕಾರ್ಯಕರ್ತ ಅಂತ ಹೇಳ್ತೇವೆ. ನನ್ನಂತವರು ಯಾವ್ದಾವುದೇ ಪಕ್ಷದಿಂದ ಪಕ್ಷ ಬಿಟ್ಟು ಇವತ್ತು ಈ ಜನ ಚಳುವಳಿಯನ್ನು ನೋಡಿ ಬರಲಿಕ್ಕೆ ಕಾರಣನೇ ನಿಮ್ಮಂತಹ ಕಾರ್ಯಕರ್ತರ ಜನಸೇವೆ. ಕೋವಿಡ್ ಕಾಲದಲ್ಲಿ ಸರ್ಕಾರಗಳು ವಿಫಲರಾದಾಗ, ಹೆಣ ಉಳ್ಳಿಕ್ಕೆ ಜನರಿಲ್ದೆ ಇದ್ದಾಗ ಸರ್ಕಾರದ ರೂಪದಲ್ಲಿ ಜನರ ನೆರವಿಗೆ ಬಂದದ್ದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ. ಹೆಣವನ್ನು ಎತ್ಕೊಂಡು ಹೋಗಿ ಅತ್ಯಂತ ಗೌರವಯುತವಾಗಿ ಸಂಸ್ಕಾರ ಮಾಡಿದ್ರು. ಅಲ್ಲಿ ನೋಡ್ಲಿಲ್ಲ ಇದು ಮುಸಲ್ಮಾನರ ಹೆಣನೋ, ಹಿಂದೂಗಳ ಹೆಣನೋ, ಕ್ರೈಸ್ತರ ಹೆಣನೋ. ಇಂತಹ ಒಂದು ಧ್ಯೇಯದ ಬದ್ಧತೆಯ ಒಂದು ಪಕ್ಷದ ಒಂದು ಭಾಗವಾಗಿರೋದಕ್ಕೆ ನಾನು ಅತ್ಯಂತ ಗೌರವ ಪಡ್ತೇನೆ, ಹೆಮ್ಮೆ ಪಡ್ತೇನೆ. ಬಂಧುಗಳೇ, ಗೋಳಿಯಾರು ಸಾಧಾರಣ ನನ್ನ ತಾಯಿಯ ತಂದೆಯವರು, ಇಲ್ಲೇ ಜಾರದಗುಡ್ಡೆ ಆ ಭಾಗದವರು, ಅಮ್ಮೆ ಬಳದು. ಸುಮಾರು ವರ್ಷದಿಂದ ನೋಡ್ತಾ ಇದ್ದೇನೆ ಗೋಳಿಯಾರು ಅಭಿವೃದ್ಧಿ ಇಲ್ಲ. ಇದೇ ರೀತಿ ಶಾಸಕರು, ತಂದೆನೂ ಶಾಸಕರಾಗಿದ್ರು, ಮಗನೂ ಶಾಸಕರಾದ್ರು, ಸಚಿವರು ಆದ್ರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆದ್ರು, ನಾಗರಿಕ ಆಹಾರ ಮತ್ತು ಸರಬರಾಜು ಇಲಾಖೆಯನ್ನು ವಹಿಸಿಕೊಂಡ್ರು, ಆರೋಗ್ಯ ಇಲಾಖೆಯನ್ನು ವಹಿಸಿಕೊಂಡ್ರು, ಅಭಿವೃದ್ಧಿ ಏನೂ ಇಲ್ಲ. ಏನಾದರೂ ಅಭಿವೃದ್ಧಿ ಅಂತಿದ್ರೆ ಅವರ ಹೆಸರನ್ನ ಇಲ್ಲೆಲ್ಲೋ ಮತಗಟ್ಟೆಗೆ ಸೇರಿಸ್ಕೊಂಡಿದ್ದಾರೆ, ಅದೇ ಅಭಿವೃದ್ಧಿ ಅಂತ ಕಾಣ್ತದೆ. ಒಂದು ಒಂದು ವರ್ಷಕ್ಕೊಂದು 5 ವರ್ಷಕ್ಕೊಂದು ವೋಟ್ ಹಾಕಿದಾಗ ಬರ್ತದೆ. ಬೋಳಿಯಾರ್ನ ಮತಗಟ್ಟೆಯಲ್ಲಿ ಮಾನ್ಯ ಯುಟಿ ಖಾದರ್ ಅವರು ಮತ ಚಲಾಯಿಸಿದರು, ಇದೇ ಅಭಿವೃದ್ಧಿ. ಈ ಅಭಿವೃದ್ಧಿಗೋಸ್ಕರ ಇಲ್ಲಿ ಶಾಸಕರು 3 ಬಾರಿ ಗೆಲ್ಲಬೇಕಾ? ನೋಡೋಣ ಈ ಬೋಳಿಯಾರ್ ಗ್ರಾಮದಲ್ಲಿ ಎಷ್ಟೊಂದು ವಿದ್ಯಾವಂತ ಯುವಕರು ಇದ್ದೀರಿ. ಯಾರಿಗಾದ್ರೂ ಸರ್ಕಾರಿ ಕೆಲಸವನ್ನ ಇಲ್ಲಿನ ಶಾಸಕರು ಕೊಡಿಸಿದಾರ? ಇಲ್ಲಿನ ಗ್ರಾಮದ ಸಮಸ್ಯೆಗಳ ಪರಿಹಾರ ಆಗಿದೆಯಾ? ಇಲ್ಲಿ ನಿವೇಶನ ರೈತರಿಗೆ ನಿವೇಶನ ಸಿಕ್ಕಿದೆಯಾ? ಇಲ್ಲಿ ಸುಸಜ್ಜಿತ ಆಸ್ಪತ್ರೆ ಬಂದಿದೆಯಾ? ಎಲ್ಲ ಡಿಗ್ರಿ ಕಾಲೇಜ್ ಬಂದಿದೆಯಾ? ಇವತ್ತು ಉಡುಪಿಗೆ ಇಲ್ಲಿನ ಮಕ್ಕಳು ಬಸ್ ನಲ್ಲಿ ನೇತಾಡ್ಕೊಂಡು ಹೋಗೋದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ವಾ? ಮತ್ತೆ ಅಭಿವೃದ್ಧಿ ಏನು? ರೋಡು ತೋಡುಗಳನ್ನ ನಮ್ಮ ಪಂಚಾಯತ್ ಸದಸ್ಯರು ಮಾಡಿ ಮುಗಿಸ್ತಾ ಇದ್ದಾರೆ, ಅದರ ಕ್ರೆಡಿಟ್ ಅನ್ನ ಯಾವ ಶಾಸಕರು ಸಂಸದರು ತೆಗೆಯುವಂತ ಅವಶ್ಯಕತೆ ಇಲ್ಲ. ನಮ್ಮ ನಾಸ್ತಿಕ ಸಚಿವರವರ ನೇತೃತ್ವ